ಅವರು ನಮ್ಮ ಹತ್ರನೇ 20 ರೂಪಾಯಿ ಕಿತ್ಕೋತಾರೆ. ನೆಲತಮ ಕಚ್ಚಿ ಬಿಡ್ತಾರೆ ಈಗಲೇ. ರೂಪಾಯಿ ಎಷ್ಟೇ ಕೇಳಿದ್ರು ಅದಕ್ಕೂ ಹುಡ್ಕೋತಾರೆ. ಹೋಗೋದು ನಾವು ರೋಡಲ್ಲಿ ಸಾಯೋದು ನಾವು. ಇವ್ರಿಗೇನು ಇವ್ರದೇನು ಹೋಗ್ಬೇಕಾ? ಬೆಂಗಳೂರನ್ನೇ ಹಿಡ್ಕೊಂಡು ಹಾಕ್ಬಿಟ್ರು. ಈ ಬಿಜೆಪಿ ಅಂತೂ ವೇಸ್ಟ್ ಅಂದ್ರೆ ವೇಸ್ಟ್ ಆಯ್ತು. ತಿರ್ಗಾ ಏನಾದ್ರು ಲಾಕ್ಡೌನ್ ಆದ್ರೆ ನಮ್ಮ ಪರಿಸ್ಥಿತಿ ಅರೋಹರ. ಹಿಂಸೆ ಅಂದ್ರೆ ಹಿಂಸೆ ಆಗಿದೆ. ಮುಂಚೆ ಅಂದ್ರೆ ಅವರೇ ಕೊಡೋರು ನಮ್ಗೆ, ನಾವೇ ಅವ್ರಿಗೆ ಕೊಡ್ಬೇಕು. ಮೂರ್ ಸಲ ದುಡ್ಡು ಹಾಕ್ತಿದ್ರು ಅದನ್ನು ಹಾಕ್ತಿಲ್ಲ. ಕುಮಾರಸ್ವಾಮಿ ಒಬ್ಬ ಪರವಾಗಿಲ್ಲ ಅನ್ಸ್ಕೋಬಹುದು. ನಮ್ಮನ್ನ ಯಾರ್ಯಾರು ಮಾಡೋರಿಲ್ಲ ಸ್ವಾಮಿ ಆಗೈತೆ. ಏನೋ ಜಾಸ್ತಿ ಮಾಡ್ಕೊಂಡು ಹೋಯ್ತಲ್ಲ ಅವ್ರೆ. ತಿನ್ನೋದು ಜಾಸ್ತಿ ಆಗೈತೆ. ಸಿಕ್ಕಾಬಟ್ಟೆ ಜಾಸ್ತಿ ಆಗೈತೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಹಿಂಗ ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ. ಈಗ ಯಾರನ್ನ 10 ರೂಪಾಯಿ ಎಷ್ಟೇ ಕೇಳಿದ್ರು ಅದಕ್ಕೂ ಹುಡ್ಕೋತಾರೆ. ಏನಕ್ಕೆ 10 ರೂಪಾಯಿ ಎಷ್ಟು ಕೊಡ್ಬೇಕಂದ್ರೆ ಮೀಟ್ರ್ ಬಿಟ್ಟರೆ 5 ಪೈಸೆ ಯಾರು ಕೊಡಲ್ಲ. ಕೊಡೋರು ಕೊಡ್ತಾರೆ ಏನೋ ಗೊತ್ತಿಲ್ಲ. ಮೀಟ್ರ್ ಬಿಟ್ಟರೆ ಯಾರು 5 ಪೈಸೆ ಕೊಡಲ್ಲ. ಸಿಕ್ಕಾಬಿಟ್ರೆ ರೈಟ್ ಹೇಳೋಕ್ಕೆ ಕೇಳಲ್ಲ. ರಾತ್ರಿ ಕರೆಕ್ಟಾಗಿರ್ತದೆ 56 ಮೆಸ್ ಅಲ್ಲೇ ಬಂಕಿಂದ ಮೆಸೇಜ್ ಬಂದೈತೆ. ಇನ್ನು 5 ರೂಪಾಯಿ 50 ಪೈಸೆ ಎಷ್ಟಾಗುತ್ತೆ ಅಂದ್ಬಿಟ್ಟು. ಎಲ್ಲಿ ಎಲ್ಲಿಂದ ತರೋದು? ಗ್ಯಾಸ್ ರೇಟ್ ಇಲ್ಲ, ಕಲೆಕ್ಷನ್ ಇಲ್ಲ, ಸಾಲಗಳು ಮಾಡ್ಕೊಂಡಿದ್ದೀವಿ, ಲೋನ್ ಕಟ್ಟೋ ಕಾಸಿಲ್ಲ, ತಲೆಕೆಡ ಆಯ್ತು ನಮಗಂತೂ. ಏನು ಮಾಡೋದು ಏನು ಗೊತ್ತಿಲ್ಲ. ಇವ್ರು ಹೇಳೋ ಕೇಳಲ್ಲ, ಹೇಳಲ್ಲ ಕೇಳಲ್ಲ, ಸುಮ್ಮನೆ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರಿಗೇನಾಗಬೇಕು? ಇವ್ರಿಗೇನು ಇವ್ರದೇನು ಹೋಗ್ಬೇಕಾ? ಹೋಗೋದು ನಾವು ರೋಡಲ್ಲಿ ಸಾಯೋದು ನಾವು. ಈ ಟ್ರಾಫಿಕ್ಕು ಇಲ್ಲ, ಇತ್ತಾಗ ಬಾಡಿಗೆನೂ ಇಲ್ಲ, ಬಿಸ್ನೆಸ್ ಎಲ್ಲೂ ಇಲ್ಲ, ಕೈಯಕರಿಲ್ಲ. ಹೆಚ್ಚು ಕಮ್ಮಿ 5 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ. ಈಗ 5-6 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ. ಖಾಲಿ ಬಂದರೂ ವೇಸ್ಟು. ಗ್ಯಾಸ್ ನೋಡಿದ್ರೆ ಸಿಕ್ಕಾಬಿಟ್ರೆ ರೇಟ್ ಜಾಸ್ತಿ. ಈಗ ತಿರ್ಗಿ ಈಗ ಆರ್ಡರ್ ಈಗ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಇನ್ನು ಅದು ಮುಗಿದೋಯ್ತೀನಿ ನನ್ನ ಕತೆ. ಇನ್ನು ಯಾರು ನೆಲ್ಗೆ ಯಾರನ್ನು ಕೇಳೋದು? 10 ಕಿಲೋಮೀಟರ್ ಖಾಲಿ ಆದರೂ ವೇಸ್ಟೇ. 10 ಕಿಲೋಮೀಟರ್ ಬಿಡ್ಬೇಕು. ಈಗ 10 ಕಿಲೋಮೀಟರ್ ಖಾಲಿ ಹೋಗಿ 10 ಕಿಲೋಮೀಟರ್ ಖಾಲಿ ಬರಬೇಕು. ಈಗ ಮಾಡೋ ಇದಕ್ಕೂ ಇಲ್ಲ, ಇಲ್ಲ ಮೀಟ್ರೂ ಜಾಸ್ತಿ ಇಲ್ಲ. ಈ ಮಿನಿಮಮ್ಲಂತೂ ಓಡ್ಸೋಕ್ಕೆ ಆಯ್ತಲ್ಲ ಸಿಕ್ಕಾಬಿಟ್ಟೆ. ಹಿಂಸೆ ಅಂದರೆ ಹಿಂಸೆ ಆಗಿಬಿಟ್ಟಿದೆ. ಈ ಓಲಾ ಊಬರ್ ಅಂತಾರೆ, ಓಲಾ ಊಬರ್ ಅಲ್ಲಿ ಬಾಡಿಗೆನೇ ಕೊಡ್ತಾ ಇಲ್ಲ ಅವ್ರು ನಮ್ಗೆ. ಅವರು ಇಲ್ಲ, ಅವರು ನಮ್ಮ ಹತ್ರನೇ 20 ರೂಪಾಯಿ ಕಿತ್ಕೋತಾರೆ. ಈಗ ಒಂದು ಬಾಡಿಗೆ ಕೊಟ್ಟರೆ ನಮ್ಮ ಹತ್ರನೇ 20 ರೂಪಾಯಿ ಕೊಡ್ಬೇಕು ನಾವೇ ಅವ್ರಿಗೆ. ಮುಂಚೆ ಅಂದ್ರೆ ಅವರೇ ಕೊಡೋರು ನಮ್ಗೆ, ಈಗ ನಾವೇ ಅವ್ರಿಗೆ ಕೊಡಬೇಕು. ಸೊ ಬಾಡಿಗೆನೂ ಇಲ್ಲ, ಇದಾಗ ಇದೂ ಇಲ್ಲ, ಇದು 3 ಸಲ ದುಡ್ಡು ಹಾಕ್ತಿದ್ರು ಅದನ್ನು ಹಾಕ್ತಿಲ್ಲ, ಇನ್ನೂ ಹಾಕೇ ಇಲ್ಲ. ಕೆಲವ್ರು ಬಂದೈತೆ, ಕೆಲವ್ರು ಬಂದಿಲ್ಲ. ಈಗೇನೋ ರಿಕ್ರೆಂಟ್ ಕಂಪೆನಿನೂ ಮಾಡಿಬಿಟ್ರೆ ಇನ್ನೂ ಅದನ್ನು ಆಗೋಯ್ತಾರೆ ಜನಗಳು. ಸಿಕ್ಕಾಬಿಟ್ಟೆ ಅದನ್ನ ಹಾರ್ಟ್ ಆಡೋರ್ಗಂತೂ ಇನ್ನೂ ನೆಲತಮ ಕಚ್ಚಿಬಿಡ್ತಾರೆ. ಈಗಲೇ ಈಗಲೇ ಗಾಡಿಗಳು ಸೀಜಿಂಗ್ ಕೊಟ್ಟು ಅವ್ರ ಗಾಡಿಗಳನ್ನ ಹೇಳ್ತಾರೆ ಕಾನೂನಲ್ಲಿ. ನಮ್ಗೆ ಲೋನು ಯಾರೋ ಬಡ್ಡಿ ಕಟ್ಬಿಡಿ, ಬಡ್ಡಿ ಕಟ್ಬಿಡಿ ಅಂತಾರೆ. ನಂತರ 32,000 ರೂಪಾಯಿ ಬಡ್ಡಿ ಕಟ್ಸ್ಕೊಂಡು, ಬರೀ ಬಡ್ಡಿನೇ ಕಟ್ಸ್ಕೊಂಡವ್ರೆ. ಸ್ಲಿಪ್ ಐತೆ, ಇನ್ನು ಎಲ್ಲಿ ತಂದು ಕಟ್ಟೋದು? ನಾವು ಬರೀ ಸಾಲ ಮಾಡಿ ತಂದು ಕಟ್ಟಿ ಅಷ್ಟೇ. ನೋಡೋಣ ಅವರನ್ನ ಒಳ್ಳೇದು ಮಾಡ್ಬೋದೇನೋ. ಇದು ಯಡಿಯೂರಪ್ಪ ಅಂತೂ ಏನೋ ಮಾಡಿಲ್ಲ ನಮಗೆ. ನೋಡೋಣ ಅವರನ್ನ ಏನೋ ಮಾಡ್ಬೋದೇನೋ, ನೋಡೋಣ. ಮಾಡಿದ್ರೆ ಅವ್ರ ಅನುಕೂಲ ಆಗ್ಬೋದು. ಯಾವ ಸರ್ಕಾರ ಬಂದರೆ ಸರಿ ಹೋಗೋದು ಅಂತ ಯಾರ ಮೇಲೆ ಹೇಳೋ? ನಾವು ಎಲ್ಲರೂ ಇಷ್ಟೇ. ನಮ್ಮ ಪ್ರಕಾರ ಕಣ್ಣಿನ ಮಟ್ಟಿಗೆ ಕುಮಾರಸ್ವಾಮಿ ಒಬ್ಬ ಪರವಾಗಿಲ್ಲ ಅನ್ಸ್ಕೋಬೋದು. ಏನೋ ಪರವಾಗಿಲ್ಲ ಅನ್ಬೋದು. ಸ್ವಲ್ಪ ಸ್ವಲ್ಪ ಕಷ್ಟನೋ ಸುಖನೋ ಏನೋ ಒಂದು ಹೇಳ್ಕೊಂಡ್ರು, ಏನೋ ಒಂದು ಮಾಡ್ತಾರೆ ಅನ್ಕೊಂಡು ಅನ್ಬೋದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಅದು ಬಿಟ್ಟರೆ ಪರವಾಗಿಲ್ಲ. ಕಾಂಗ್ರೆಸ್ಸು ಪರವಾಗಿಲ್ಲ, ಕಾಂಗ್ರೆಸ್ ಏನು ಅಂತ ಏನಿದ್ದೇನು, ಕಾಂಗ್ರೆಸ್ಸು ಪರವಾಗಿಲ್ಲ, ಅದು ಪರವಾಗಿಲ್ಲ. ಈ BJP ಅಂತೂ ವೇಸ್ಟ್ ಅಂದರೆ ವೇಸ್ಟ್ ಆಗಿದೆ. ನೋಡೋಣ ಇವರೇನೋ ಬಂದರೆ, ಇವರೇನೋ ಮಾಡಿದ್ರೆ ಅನುಕೂಲ, ಮಾಡಿಲ್ಲ ಅಂದ್ರೆ ಅದು ಇಲ್ಲ. ನೋಡೋಣ ಈಗ ಏನಾಯ್ತು ಅಂತ. ಗ್ಯಾಸ್ ರೈಟ್ ಅಂತೂ ತುಂಬ ಹೆಚ್ಚಾಗಿದೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತೂ ಮುಂಚೆನೇ ಕುಗ್ಗೋಗಿದೆ. ಅದರೊಳಗೆ ಹಿಂಗೆ ದಿನ ದಿನ ಗ್ಯಾಸ್ ರೈಟ್ ಜಾಸ್ತಿ ಆಗ್ತಾಯಿದ್ರೆ ನಾವು ಗಾಡಿ ಓಡ್ಸೋಕ್ಕಂತೂ ಆಗಲ್ಲ. ಲೋನ್ ಕೊನೆಗೆ ಲೋನು ಕಟ್ಟೋಕ್ಕಾಗಲ್ಲ. ಲೋನ್ ಬಂದು ಸೀಜರ್ ಎತ್ಕೊಂಡು ಹೋಗೋ ಪರಿಸ್ಥಿತಿ ಇದೆ ನಮ್ಮದು. ಇನ್ನು ತಿರ್ಗಾ ಏನಾದ್ರು ಲಾಕ್ಡೌನ್ ಆದರೆ ನಮ್ಮ ಪರಿಸ್ಥಿತಿ ಅರೋಹರ ಅಷ್ಟೇ. ಮಾಡಿದ್ರೆ ಒಳ್ಳೆಯದು ಅಂತಾರೆ, ಕೆಲವ್ರು ಕೆಟ್ಟದು ಅಂತಾರೆ. ನಮ್ಮ ಪ್ರಕಾರ ನಮ್ಮ ಇದಕ್ಕೆ ಲೆಕ್ಕ ಹಾಕೋದಾದ್ರೆ ಖಂಡಿತ ತೊಂದರೆ ಆಗುತ್ತೆ. ನಮ್ಗೆ ಅಂತಲ್ಲ, ಎಲ್ರಿಗೂ ತೊಂದರೆ ಆಗುತ್ತೆ ಇದು. ನಮ್ಮೊಬ್ಬರಿಗೆ ಅಂತಲ್ಲ, ಟ್ಯಾಕ್ಸಿ ಇರ್ಬೋದು, ಆಟೋ ಇರ್ಬೋದು, ಗೂಡ್ಸ್ ಇರ್ಬೋದು, ಎಲ್ರಿಗೂ ತೊಂದರೆ ಆಗುತ್ತೆ. ಇದ್ರ ಮುಖಾಂತರ ಸರ್ಕಾರ ಮುಂದೆ ಈಗ ಬಂದಿರೋಂಥ ಬೊಮ್ಮಾಯಿ ಅವ್ರ ಬಗ್ಗೆ ಒಳ್ಳೆ ವಿಶ್ವಾಸ ನಂಬಿಕೆ ಇದೆ. ಅವರಾರು ನಮಗೆ ಸ್ಪಂದಿಸ್ತಾರೆ ಅನ್ನೋ ಇದಿದೆ. ಅದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ. ಸರ್, ಸರ್ಕಾರ ಯಾವ್ದು ಬರುತ್ತೆ ಅಂತ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಸರ್ಕಾರ ಬಂದರೂ ಜನಸೇವೆ ಮಾಡಂಗಿರಬೇಕು. ಯಾವ ಸರ್ಕಾರ ಬಂದರೂ ತೊಂದರೆ ಇಲ್ಲ, ಜನಗೆ ತೊಂದರೆನ ಜನಪರ ಸರ್ಕಾರ ಬಂದರೆ ಸಾಕು. ಯಾರಿಗೇ ಆಗಲಿ ಈ ತೊಂದರೆ ಆಗ್ದಂಗೆ ಸರ್ಕಾರ ಗಮನಿಸಬೇಕು ಅಂತ ನಮ್ಮ ಮಿಲ್ಕು. ಅದು ಒಂದೇ ಅಲ್ಲ ಸರ್, ತಿನ್ನೋದು ಜಾಸ್ತಿ ಆಗೈತೆ. ಗ್ಯಾಸು ಡೀಸೆಲ್ಲು ಬಿಡಿ, ಏನೋ ಇದಾಗತ್ತೆ ಬರುತ್ತೆ. ತಿನ್ನೋ ಬೆಲೆ ಜಾಸ್ತಿ ಆಗಿದೆ. ಅಕ್ಕಿ ಬೇಳೆ ರಾಗಿ ಸಕ್ಕರೆ ಎಲ್ಲ ಜಾಸ್ತಿ ಆಗಿದೆ ಸರ್. ಅವರು ಇಷ್ಟು ದಿವಸ ಏನೋ ಡೆಲ್ಲಿಯವ್ರು ಬರ್ತಾರೆ, ಬಾಂಬೆದವ್ರು ಬರ್ತಾರೆ ಅಂದರು, ಬೆಂಗಳೂರವ್ರನ್ನೇ ಹಿಡ್ಕೊಂಡು ಹಾಕ್ಬಿಟ್ರು. ಅವ್ರವ್ರ ಜನ ಅವ್ರವ್ರು ಮಾಡ್ತಾರೆ ಸರ್, ಅವ್ರ ಜನ ಏನು ಬೇಕೋ ಅದು ಮಾಡ್ಕೊತಾರೆ. ಮಾಡಿದ್ರೆ ತೊಂದರೆ ಸರ್ ದೇಶಕ್ಕೆ, ಮಾಡ್ಬೋದು. ಇವಾಗ ಈ ಜೀವನ ಮಾಡೋದು ಹೆಂಗೆ ಹೇಳಿ, ನೀವೇ ಹೇಳಿ. ಏನು ಹೇಳೋದು ಸರ್, ಸರ್ಕಾರ ಬಡವ್ರ ಪರವಾಗಿರಬೇಕು. ಅವರೆಲ್ಲ ರೇಟ್ನು ಜಾಸ್ತಿ ಮಾಡ್ಕೊಂಡು, ಗ್ಯಾಸ್ ರೇಟು, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಆಟೋಮೆಟಿಕ್ಕಾಗಿ ಎಲ್ಲ ಜಾಸ್ತಿ ಆಗುತ್ತೆ. ಬಡವ್ರು ಎಲ್ಲಿಂದ ಬದುಕೋದು? ನಿರೀಕ್ಷೆ ಮಾಮೂಲಿ ಎಲ್ಲ ಸರ್ಕಾರ ಬಂದಂಗೆ ಮಾಮೂಲಿ ನಿರೀಕ್ಷೆಗಳಿರ್ತವೆ. ಅದ್ರ ತಕ್ಕಂಗೆ ಸರ್ಕಾರಗಳೇನು ಬಡವ್ರಿಗೆ ಅನುಕೂಲ ಮಾಡಿಕೊಡಲ್ಲ. ನೋಡ್ಬೇಕು ಇವ್ರೇನು ಮಾಡ್ತಾರೆ ಅಂತ. ಬಿಸ್ನೆಸ್ ನಡೀತಾ ಇಲ್ಲ, ರೋಡಲ್ಲಿ ಏನೂ ಇಲ್ಲ, ಜನಗಳು ಹತ್ತೋರಿಲ್ಲ, ಇಳಿಯೋರಿಲ್ಲ, ಎಲ್ಲ ಹಿಂಗಾಗಿ ಪರಿಸ್ಥಿತಿ ಕೊಟ್ಟರೆ ನಮ್ಮನ್ನು ಯಾರು ಕೇರ್ ಮಾಡೋರಿಲ್ಲ ಸ್ವಾಮಿ. ಹಾಗಾದ್ರೆ ಏನು ಮಾಡೋಣ? ಏನೋ ಜಾಸ್ತಿ ಮಾಡ್ಕೊಂಡು ಹೋಯ್ತಲ್ಲ ಅವರೇ. ಏನು ಮಾಡ್ತೀರ ಸ್ವಾಮಿ? ಅದೇನು ಅದು ಇನ್ನೂ ಅದು ಹೊಸ ಅಲ್ವ, ಇನ್ನೂ ಹೊಸಕೇ ಅಲ್ವ ಈಗ. ಹಾಂ, ಅದರಿಂದ ನಾವೇನು ಹೇಳೋಕ್ಕಾಗಲ್ಲ.